ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಆಷಾಢ ಮಾಸದಲ್ಲಿ ಶುಕ್ರವಾರ ಮಾಡುವಂತಹ ಲಕ್ಷ್ಮೀ ಪೂಜೆ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ತಿಳಿಸಿಕೊಡ್ತೀನಿ. ಈ ವಿಡಿಯೋನ ನೋಡೋಕ್ಕೂ ಮುಂಚೆ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಮರೀದಲ್ಲೇ ಕ್ಲಿಕ್ ಮಾಡಿ. ಇದರಿಂದ ಹೊಸ ಹೊಸ ವೀಡಿಯೋಸ್ ಬಂದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ಈ ವಿಡಿಯೋನ ಶೇರ್ ಮಾಡಿ. ಆಷಾಢ ಮಾಸ ಅನ್ನೋದೇನಿದೆ, ಇದನ್ನು ಶೂನ್ಯ ಮಾಸ ಅಂತ ಕೂಡ ಕರೀತಾರೆ. ಆಷಾಢ ಮಾಸದಲ್ಲಿ ಯಾವುದೇ ರೀತಿಯ ಶುಭ ಕಾರ್ಯಗಳನ್ನು ಮಾಡೋದಿಲ್ಲ. ಹಾಗೆಯೇ ಆಷಾಢ ಮಾಸದಲ್ಲಿ ಪೂಜೆಗಳಿಗೆ ತುಂಬಾ ಮಹತ್ವವಿದೆ. ಅದರಲ್ಲೂ ಆಷಾಢದಲ್ಲಿ ದೇವಿಯ ಪೂಜೆಗೆ ತುಂಬ ಮಹತ್ವವನ್ನು ಕೊಡಲಾಗಿದೆ. ದೇವಿಯ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂದರೆ ಆಷಾಢ ಮಾಸದಲ್ಲಿ ಹೆಚ್ಚು ಹೆಚ್ಚು ಪೂಜೆ ವ್ರತಗಳನ್ನು ಕೈಗೊಳ್ಳಬೇಕಾಗುತ್ತೆ. ಅದರಲ್ಲೂ ಆಷಾಢ ಶುಕ್ರವಾರ ತುಂಬಾ ಶ್ರೇಷ್ಠವಾದದ್ದು. ಆಷಾಢದಲ್ಲಿ ಲಕ್ಷ್ಮೀ ಪೂಜೆಗೆ ಎಲ್ಲಿಲ್ಲದ ಮಹತ್ವವಿದೆ ಅಂತಲೇ ಹೇಳ್ಬೋದು. ಆಷಾಢ ಮಾಸದಲ್ಲಿ ಯಾಕೆ ಲಕ್ಷ್ಮೀ ಪೂಜೆಯನ್ನು ಮಾಡಬೇಕು ಅಂತ ಅಂದರೆ, ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿಗೋಸ್ಕರ, ಮತ್ತು ನಮ್ಮ ಜೀವನದಲ್ಲಿ ಸದಾ ಸುಮಂಗಲಿಯಾಗಿ ಇರೋದಕ್ಕೋಸ್ಕರ, ಧನದ ವೃದ್ಧಿಗಾಗಿ, ಸಾಲ ಬಾಧೆ ಏನಾದರೂ ಹೆಚ್ಚಾಗಿದ್ದರೆ, ಹಾಗೆಯೇ ಎಷ್ಟೇ ದುಡಿದ್ರೂ ಕೈಯಲ್ಲಿ ದುಡ್ಡು ನಿಲ್ತಾ ಇರೋದಿಲ್ಲ ಅಂಥವರು ಲಕ್ಷ್ಮೀ ಪೂಜೆಯನ್ನು ಮಾಡಬೇಕು. ಹಣದ ಸಮಸ್ಯೆ ಇರೋರು ಕೂಡ ಈ ಒಂದು ಲಕ್ಷ್ಮೀ ಪೂಜೆಯನ್ನು ಮಾಡಬೇಕಾಗುತ್ತೆ. ಬಹಳ ದಿನಗಳಿಂದ ಶುಭ ಕಾರ್ಯಗಳನ್ನು ಮಾಡಬೇಕು ಅಂತ ಅಂದ್ಕೊಳ್ತಾ ಇರ್ತೀರ, ಆದರೆ ಒಂದಲ್ಲ ಒಂದು ರೀತಿಯ ಅಡೆತಡೆಗಳು ಬರ್ತಾ ಇರುತ್ತೆ. ಅವೆಲ್ಲ ನಿವಾರಣೆ ಆಗಬೇಕು ಅಂದರೆ ನೀವು ಲಕ್ಷ್ಮೀ ಪೂಜೆಯನ್ನು ಮಾಡಬೇಕಾಗುತ್ತೆ. ಲಕ್ಷ್ಮೀ ಪೂಜೆಯನ್ನು ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡೋದರಿಂದ ಲಕ್ಷ್ಮೀ ನಿಮಗೆ ಅನುಗ್ರಹವನ್ನು ತೋರಿಸ್ತಾರೆ. ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿ ಅಷ್ಟೈಶ್ವರ್ಯ ಎಲ್ಲ ನಿಮಗೆ ದೊರೆಯುತ್ತೆ. ಆಷಾಢ ಮಾಸದಲ್ಲಿ ಲಕ್ಷ್ಮೀ ಪೂಜೆಯನ್ನು ಮಾಡೋದರಿಂದ ನಿಮ್ಮ ಇಷ್ಟಾರ್ಥಗಳೆಲ್ಲ ನೆರವೇರುತ್ತೆ, ಹಾಗೆ ನಿಮ್ಮ ಜೀವನದಲ್ಲಿರುವಂತಹ ಪ್ರತಿ ಸಮಸ್ಯೆಗಳು ನಿವಾರಣೆ ಆಗುತ್ತೆ. ಆಷಾಢ ಮಾಸದಲ್ಲಿ ಬರುವಂತಹ ಶುಕ್ರವಾರ ನೀವು ಲಕ್ಷ್ಮೀ ಪೂಜೆಯನ್ನು ತಪ್ಪದೇ ಮಾಡಿ. ಆಷಾಢ ಮಾಸದಲ್ಲಿ ಬರುವಂತಹ ಶುಕ್ರವಾರ ಬೆಳಗ್ಗೆ ಬೇಗನೆ ಎದ್ದು, ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಲಕ್ಷ್ಮೀ ಪೂಜೆಯನ್ನು ಮಾಡಬೇಕಾಗುತ್ತೆ. ನಿಮ್ಮನೆಯಲ್ಲಿ ಲಕ್ಷ್ಮೀ ದೇವಿಯ ಫೋಟೋ ಆಗಿರ್ಬೋದು ಅಥವಾ ವಿಗ್ರಹ ಆಗಿರ್ಬೋದು ಅದನ್ನು ಇಟ್ಟು ಪೂಜೆ ಮಾಡಬೇಕು. ಹಾಗೆಯೇ ಉತ್ತರಾಭಿಮುಖ ಅಥವಾ ಪೂರ್ವಾಭಿಮುಖವಾಗಿ ನೀವು ಕಳಸದ ಸ್ಥಾಪನೆಯನ್ನು ಕೂಡ ಮಾಡಬೇಕಾಗುತ್ತೆ. ಹಾಗೆ ಅರಿಶಿಣ, ಕುಂಕುಮ, ಹೂವು ಲಕ್ಷ್ಮಿಗೆ ಅತ್ಯಂತ ಪ್ರಿಯವಾದ ಹೂವುಗಳನ್ನು ನೀವು ಏರಿಸಿ ಪೂಜೆ ಮಾಡ್ಬೋದು. ಹಾಗೆ ಬೆಲ್ಲದನ್ನದ ನೈವೇದ್ಯವನ್ನು ಮಾಡಬೇಕು, ತುಪ್ಪದ ದೀಪವನ್ನು ಹಚ್ಚಿ ಆರತಿಯನ್ನು ಮಾಡಬೇಕು, ಮತ್ತು ತುಪ್ಪದ ದೀಪವನ್ನು ಹಚ್ಚಿದ್ರೆ ತುಂಬಾ ಒಳ್ಳೆಯದು. ಲಕ್ಷ್ಮೀ ದೇವಿಯ ಮಂತ್ರ ಆಗಿರ್ಬೋದು, ಹಾಗೆಯೇ ಅಷ್ಟೋತ್ತರಗಳನ್ನು ಹೇಳಿಕೊಂಡ್ರೆ ತುಂಬಾ ಒಳ್ಳೆಯದು. ಹಾಗೆಯೇ ಆಷಾಢ ಮಾಸದಲ್ಲಿ ಮಾಡಲೇಬೇಕಾದಂತಹ ಒಂದು ಅನುಷ್ಠಾನ, ಆಷಾಢ ಮಾಸದ ಶುಕ್ರವಾರ ಸಂಜೆ ನೀವು ದೀಪವನ್ನು ಹಚ್ಚಬೇಕು. ಅದರಲ್ಲೂ ಹೊಸ್ತಿಲ ಬಳಿ ದೀಪವನ್ನು ಹಚ್ಚಿ ಕನಕಧಾರ ಸ್ತೋತ್ರವನ್ನು ಹೇಳಿಕೊಂಡ್ರೆ ತುಂಬಾ ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟಾರ್ಥಗಳು ನೆರವೇರಬೇಕು ಅಂದರೆ ಕನಕಧಾರ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಲಕ್ಷ್ಮಿಗೆ ಅತ್ಯಂತ ಪ್ರಿಯವಾದ ಒಂದು ಸ್ತೋತ್ರ ಅಂತಲೇ ಹೇಳ್ಬೋದು. ಹಾಗೆ ಡೀಟೇಲ್ ಆಗಿ ಕೂಡ ವಿಡಿಯೋ ಮಾಡಿದ್ದೀನಿ, ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ, ಇಲ್ಲ ಕಮ್ಯುನಿಟಿ ಪೋಸ್ಟಲ್ಲಿ ಕೂಡ ನಾನು ಮತ್ತೆ ಲಿಂಕ್ ಹಾಕ್ತೀನಿ, ಆ ವಿಡಿಯೋ ಕೂಡ ತಪ್ಪದೆ ನೋಡಿ. ಕೆಲವರಿಗೆ ಬಡತನ ತುಂಬ ಕಷ್ಟಪಡ್ತಿರ್ತಾರೆ, ಎಷ್ಟೇ ಕಷ್ಟಪಟ್ಟರೂ ಹಣ ಕೈಯಲ್ಲಿ ನಿಲ್ತಾ ಇರೋದಿಲ್ಲ, ಸಾಲ ಮಾಡುವುದು, ಬಡ್ಡಿ ಕಟ್ಟೋದು, ಸಾಲ ತೀರದೆ ತುಂಬಾ ಕೊರಗ್ತಾ ಇರ್ತಾರೆ. ಹಾಗೆ ಇಂತಹ ಒಂದು ಸಮಸ್ಯೆಗಳೆಲ್ಲ ಬೇಗನೆ ಪರಿಹಾರ ಆಗಬೇಕು ಅಂದರೆ ಆಷಾಢದ ಶುಕ್ರವಾರದಲ್ಲಿ ನೀವು ಲಕ್ಷ್ಮೀ ಪೂಜೆಯನ್ನು ಮಾಡೋದರ ಮೂಲಕ ನೀವು ಪರಿಹಾರವನ್ನು ಕಂಡ್ಕೋಬೋದು. ಆಷಾಢದ ಶುಕ್ರವಾರ ನೀವು ಹೊಸ್ತಿಲು ಬಳಿ ದೀಪವನ್ನು ಹಚ್ಚಿ ಕನಕಧಾರ ಸ್ತೋತ್ರವನ್ನು ಹೇಳಿ ತುಂಬಾ ಒಳ್ಳೆಯದಾಗುತ್ತೆ. ಹೇಳಿದ್ರೂ ಒಳ್ಳೆಯದು, ಇಲ್ಲಾಂದರೆ ಆ ಒಂದು ಸ್ತೋತ್ರವನ್ನು ಕೇಳಿದ್ರೂ ತುಂಬಾ ಒಳ್ಳೆಯದು. ಲಕ್ಷ್ಮಿಯ ಅನುಗ್ರಹ ಪಡಿಬೇಕು ಅಂದರೆ ಆಷಾಢ ಮಾಸದಲ್ಲಿ ಶುಕ್ರವಾರ ಲಕ್ಷ್ಮೀ ಪೂಜೆಯನ್ನು ಮಾಡಿ. ಇದರಿಂದ ನಿಮ್ಮ ಜೀವನದಲ್ಲಿ ಇರುವಂತಹ ಕಷ್ಟಗಳೆಲ್ಲ ಬೇಗನೆ ಪರಿಹಾರ ಆಗುತ್ತೆ. ಇವತ್ತು ಆಷಾಢದ ಶುಕ್ರವಾರದ ಪೂಜೆ ಬಗ್ಗೆ ಸ್ವಲ್ಪ ಮಾಹಿತಿನ ತಿಳಿಸಿಕೊಟ್ಟಿದ್ದೀನಿ. ಇವತ್ತಿನ ವಿಡಿಯೋ ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.